Good morning, students. Welcome to English class. And today we are going to discussing months of the year. Okay, everybody, we know total 12 months in a year. Okay, how many months are there in a year? Totally 12 months. Previous classes already we discussed the days of the week. Okay, now we are going to discussing a simple topic is months of the year. Which is the first month in a year? January. Okay, which is the first month in a year? January. That is January. 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 And February. 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 Third one is March. 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 Fourth one is April. 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 Fifth one is May. 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 Fifth one is May. May. June. Sixth one is June. 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 Okay. June. June. Seventh one is July. 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 Seventh one is July. Eighth one. Eighth one is August. Which is August. Okay. August. August. Ninth one is September. 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 Okay. September. September. Okay. Tenth one is October. 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 Tenth one is October. 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 11th one. 11th one is November. 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 12th one is December. 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 Okay. These are all months we have in a year. How many months are there totally? 12 months. Okay, first listen and then write down in your English CW. Okay, students, up to here we discussed about months of a year. Ile mata naavu months bagge discuss maadidivi, adonellaru CW nalli barkabeku. Then we are going to discussing about letters and word, then sentence, then subject. What are those? What is the meaning of these words? And if specific kagi ivunne yenakke helthidare, yen meaning anta naavu ivaga discuss madana. Okay, letters. Totally how many letters are there in English? We have 26 letters. What are those 26 letters? What are those? A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z. These are 26 letters are there in English. E 26 letters and a bit to English na lena drittava illatane ill nodri group G antaiti R antaiti O antaiti U antaiti P antaiti. E 26 letters na lero letters thane on word lero do. New letters na perfecta kaltre
ವರ್ಡ್ಸ್ ರೀಡ್ ಮಾಡೋಕ್ಕೆ ಅಷ್ಟು ಕಷ್ಟ ಏನು ಅನಿಸಲ್ಲ. ನಾವು ಇಲ್ಲಿ ಇಲ್ಲಿ ಲೇಸಿ ಫೀಲ್ ಆದರೆ, ಲೆಟರ್ಸ್ನಲ್ಲೇ ಲೇಸಿ ಫೀಲ್ ಆದರೆ ವರ್ಡ್ಸ್ನಲ್ಲಿ ಬರಲ್ಲ. ವರ್ಡ್ಸೇ ಲೇಸಿಯಾಗಿ ಫೀಲ್ ಆದರೆ ಸೆಂಟೆನ್ಸೇ ಬರಲ್ಲ. ಸೆಂಟೆನ್ಸ್ ಟಫ್ ಮಾಡ್ಕೊಂಡ್ರೆ ನಮ್ಗೆ ಸಬ್ಜೆಕ್ಟೇ ಬರಲ್ಲ. ಸಬ್ಜೆಕ್ಟೇ ಬರಲ್ಲ ಅಂದರೆ ಇಂಗ್ಲೀಷೇ ಬರೋಕ್ಕೆ ಸಾಧ್ಯ ಆಗಲ್ಲ ಓದೋಕ್ಕೆ, ರೀಡಿಂಗ್ ರೈಟಿಂಗ್. ಸೊ ಏನಿದ್ರೂ ಫಸ್ಟು ಲೆಟರ್ಸ್ ನೀಟಾಗಿ ರೈಟಿಂಗು ರೀಡಿಂಗು ಕಲಿಬೇಕು. ಇದರಲ್ಲಿ ಪರ್ಫೆಕ್ಟ್ ಆದರೆ ಇದರಲ್ಲಿ ಪರ್ಫೆಕ್ಟ್ ಆಗ್ತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಹೌ ಮೆನಿ ಲೆಟರ್ಸ್ ವಿ ಹ್ಯಾವ್? 26 ಲೆಟರ್ಸ್. ಓಕೆ, ನಮಗಿವಾಗ ಇಂಗ್ಲೀಷ್ನಲ್ಲಿ 26 ಲೆಟರ್ಸು ಇರ್ತಾವಂತ ಗೊತ್ತಾಯಿತು. ನೆಕ್ಸ್ಟ್ ವರ್ಡ್. ವರ್ಡ್ ಅಂದರೆ ಏನು? ನಾವು ವರ್ಡ್ಸನ್ನು ನೋಡೀವಿ, ಹೌದಾ ಇಲ್ಲ? ಬ್ಯಾಗ್, ಟೇಬಲ್ಲು, ಪೆನ್ನು, ವಿ ನೋ ದಿಸ್ ಟೈಪ್ ಆಫ್ ವರ್ಡ್ಸ್. ಹೌ ದೇ ಫಾರ್ಮ್ಡ್, ವರ್ಡ್ಸ್ ಯಾವ ಥರ ಫಾರ್ಮ್ ಆಗ್ತವೆ ಅನ್ನೋದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ವರ್ಡ್ ಎ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್ ಇಸ್ ಕಾಲ್ಡ್ ಎ ವರ್ಡ್. ಎ ಗ್ರೂಪ್ ಆಫ್ ಲೆಟರ್ಸ್, ಓಕೆ, ವಿಚ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್ ಇಸ್ ಕಾಲ್ಡ್ ಎ ವರ್ಡ್ ದಟ್ ಹ್ಯಾಸ್ ಮೀನಿಂಗ್ ವೆನ್ ಸ್ಪೋಕನ್ ಆರ್ ರಿಟನ್. ಇವಾಗ ನೋಡ್ರಿ ಎಕ್ಸಾಂಪಲ್ಸ್, ಡಿ ಓ ಜಿ ಡಾಗ್ ಅಂತ ನಾವು ಪ್ರೊನೌನ್ಸ್ ಮಾಡ್ತೀವಿ, ಹೌದಾ? ಇದರಲ್ಲಿ ಏನಿದ್ದಾವೆ? 3 ಲೆಟರ್ಸ್ ಇದ್ದಾವೆ, ಡಿ ಓ ಜಿ. ಹೆಸರ್ನು ದೀಸ್ 3 ಲೆಟರ್ಸ್ ಮೇಕ್ಸ್ ಎ ಕಂಪ್ಲೀಟ್ ವರ್ಡ್. ಒಂದು 3 ಲೆಟರ್ಸ್ ಫಾರ್ಮ್ ಮಾಡಿ ಒಂದು ಕಂಪ್ಲೀಟ್ ಆಗಿ ಒಂದು ವರ್ಡ್, ಮೀನಿಂಗ್ಫುಲ್ ವರ್ಡ್ ಆಗಿ ಫಾರ್ಮ್ ಆಗಿದೆ. ದೀಸ್ ಕಾಲ್ಡ್ ಆಸ್ ವರ್ಡ್, ಅ ಕಂಪ್ಲೀಟ್ ಸೆನ್ಸ್ ವಿಚ್ ಗಿವ್ಸ್ ಅ ಕಂಪ್ಲೀಟ್ ಮೀನಿಂಗ್ ಟು ವರ್ಡ್. ಎ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಯೂಸಿಂಗ್ ಸ್ಪೀಕಿಂಗ್ ಆರ್ ರೈಟಿಂಗ್ ಆರ್ ರೀಡಿಂಗ್. ಓಕೆ, ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್. ಎ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಮೇಕ್ಸ್ ಎ ಕಂಪ್ಲೀಟ್ ಸೆನ್ಸ್ ಇಸ್ ಕಾಲ್ಡ್ ವರ್ಡ್. ಎಕ್ಸಾಂಪಲ್ಸ್ ಬುಕ್, ಟೇಬಲ್, ಪೆನ್, ಫ್ಲವರ್, ಚೇರ್, ಟಿವಿ, ಟೇಬಲ್, ಎಷ್ಟಾದರೂ ನಾವು ಸಕಸ್ಟ್ ವರ್ಡ್ಸ್ ಇದ್ದಾವೆ. ಓಕೆ, ವರ್ಡ್ಗೆ ಫಸ್ಟ್ ಮೀನಿಂಗ್ ಗ್ರೂಪ್ ಆಫ್ ಲೆಟರ್ಸ್, ಲೆಟರ್ಸ್ನ ಫಾರ್ಮ್ ಮಾಡಿದರೆ ವರ್ಡ್ ಫಾರ್ಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲೆಟರ್ಸ್ ಬಗ್ಗೆ ತಿಳ್ಕೊಂಡಿವಿ ಆ್ಯಂಡ್ ವರ್ಡ್ ಬಗ್ಗೆ ಡಿಸ್ಕಸ್ ಮಾಡಿವಿ. ದೆನ್ ನೆಕ್ಸ್ಟ್ ಒನ್ ಈಸ್ ಸೆಂಟೆನ್ಸ್. ಸೆಂಟೆನ್ಸಸ್ ಅಂದರೆ ಈ ಥರ ಇರ್ತವೆ. ಡು ಯು ನೋ ಸೆಂಟೆನ್ಸಸ್? ಈ ಥರ ಸೆಂಟೆನ್ಸಸ್ ಇರ್ತವೆ. ಓಕೆ, ಸೆಂಟೆನ್ಸಸ್ ಹೆಂಗೆ ಫಾರ್ಮ್ ಆಗ್ತವೆ? ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಮೇಕ್ಸ್ ಎ ಕಂಪ್ಲೀಟ್ ಸೆನ್ಸ್ ಇಸ್ ಕಾಲ್ಡ್ ಸೆಂಟೆನ್ಸ್, ಹೌದಾ ಇಲ್ಲ? ಗ್ರೂಪ್ ಆಫ್ ಲೆಟರ್ಸ್ ಸೇರಿದರೆ ಒಂದು ವರ್ಡ್ ಆಗುತ್ತೆ. ಈ ಗ್ರೂಪ್ ಆಫ್ ವರ್ಡ್ಸ್ ಸೇರಿದರೆ ಏನಾಗುತ್ತೋ, ಕಂಪ್ಲೀಟ್ ಸೆಂಟೆನ್ಸ್ ಆಗುತ್ತೆ. ಓಕೆ, ಐ ಆಮ್ ಎ ಬಾಯ್. ಎ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಮೇಕ್ಸ್ ಎ ವರ್ಡ್, ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಮೇಕ್ಸ್ ಎ ಕಂಪ್ಲೀಟ್ ಸೆಂಟೆನ್ಸ್. ದೇ ಲೈಕ್ ಈಚ್ ಅದರ್. ಹೌ ಡು ಯು ಫೀಲ್? ದ ಫ್ಲವರ್ ಈಸ್ ವೆರಿ ಬ್ಯೂಟಿಫುಲ್. ದ ಗರ್ಲ್ ಈಸ್ ಫೌಂಡ್ ಆಫ್ ಮ್ಯೂಸಿಕ್. ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ವರ್ಡ್ ಬಗ್ಗೆ ಡಿಸ್ಕಸ್ ಮಾಡೀವಿ, ಸೆಂಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೀವಿ, ಆ್ಯಂಡ್ ಲಾಸ್ಟ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಇಟ್ ಮೀನ್ಸ್ ಅ ಸ್ಪೆಸಿಫಿಕ್ ಆಗಿ ಒ ಪರ್ಸನ್ ಬಗ್ಗೆ ಎಕ್ಸ್ಪ್ರೆಸ್ ಮಾಡೋದು, ಹೇಳೋದು. ಓಕೆ, ದ ಪಾರ್ಟ್ ವಿಚ್ ನೇಮ್ಸ್ ದ ಪರ್ಸನ್ ಆರ್ ಥಿಂಗ್ ವಿ ಆರ್ ಸ್ಪೀಕಿಂಗ್ ಅಬೌಟ್. ಅ ಪರ್ಸನ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳೋದನ್ನು ಸಬ್ಜೆಕ್ಟ್ ಅಂತೀವಿ. ಹಿಯರ್ ಲಿಸಮ್ ಎಕ್ಸಾಂಪಲ್ಸ್. ಐ ಆಮ್ ಎ ಬಾಯ್. ಐ ಈಸ್ ಸಬ್ಜೆಕ್ಟ್. ಓಕೆ, ಐ ಆಮ್ ಎ ಬಾಯ್. ಇಲ್ಲಿ ಬಾಯ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳೋದನ್ನು ಸಬ್ಜೆಕ್ಟ್ ಅಂತೀವಿ. ರಾಮ ಕಿಕ್ಡ್ ದ ಬಾಲ್. ರಾಮ ಕಿಕ್ಡ್ ದ ಬಾಲ್. ರಾಮ ಈಸ್ ಸಬ್ಜೆಕ್ಟ್. ಅಕ್ಬರ್ ವಾಸ್ ಎ ಗ್ರೇಟ್ ಕಿಂಗ್. ಅಕ್ಬರ್ ವಾಸ್ ಎ ಗ್ರೇಟ್ ಕಿಂಗ್. ಹೀ ಈಸ್ ಅ ಸಬ್ಜೆಕ್ಟ್. ಯು ವೇರ್ ಎ ಗ್ರೇಟ್ ಸಿಂಗರ್. ಯು ವೇರ್ ಎ ಗ್ರೇಟ್ ಸಿಂಗರ್. ಐ ವಿಲ್ ಕಾಲ್ ಮೈ ಮದರ್. ದೀಸ್ ಆರ್ ಆಲ್ ಸಬ್ಜೆಕ್ಟ್ಸ್. ಓಕೆ, ಐ ಹೋಪ್ ಯು ಆಲ್ ಆಫ್ ಯು ಅಂಡರ್ಸ್ಟುಡ್ ದಿಸ್ ಟಾಪಿಕ್. ಮಂತ್ಸ್ ಆಫ್ ದ ಇಯರ್ ಆ್ಯಂಡ್ ದೀಸ್ ಆರ್ ಆಲ್ ರೈಟ್ ಡೌನ್ ಇನ್ ಯುವರ್ ಇಂಗ್ಲಿಷ್
CW, and later I will send HW. Okay, thanks.